ಎಲ್ರಿಗೂ ನಮಸ್ಕಾರ, ಇದು ಭಗತ್ ಸಿಂಗ್ ಅಕಾಡೆಮಿ ಧಾರವಾಡ. ನಾನು ಸದಾನಂದ್ ಮುಗ್ದು. ಹಿಂದಿನ ವಿಡಿಯೋದಲ್ಲಿ ಗಾಂಧಿ ಯುಗ ಅಥವಾ ಗಾಂಧಿಯರಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದದ್ದು ಮತ್ತು ಭಾರತದಲ್ಲಿ ಪ್ರಾದೇಶಿಕ ಚಳವಳಿಗಳನ್ನು ಮಾಡ್ತಾ ಬಂದಿದ್ದ ಎಲ್ಲ ವಿಚಾರವನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಬಂದಿದ್ದೆ. ಇವತ್ತು ಒಂದು ಅದರ ಮುಂದಿನ ಭಾಗ ರೌಲತ್ ಖಾಯ್ದೆ ಮತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆ ಒಂದು ವಿಚಾರಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಒಂದು ರೋಮಾಂಚನಕಾರಿ ಆದಂತ ಒಂದು ವಿಷಯ ಭಾರತದ ಇತಿಹಾಸದಲ್ಲಿ. ಆ ವಿಚಾರವನ್ನು ಇವತ್ತು ನಿಮ್ಮಿಂದ ಹೇಳಬೇಕಂತ ಬಂದಿದ್ದೀನಿ. ಈ ಭಾರತದ ಆಧುನಿಕ ಭಾರತದ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅನ್ನೋದು ಭಾರತ ದೇಶ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಒಂದು ದುರಂತಮಯ ಅಧ್ಯಾಯ ಮತ್ತು ಭಾರತದ ಮುಗ್ಧ ಮನಸ್ಸಿನ ಮೇಲೆ, ಭಾರತೀಯರ ಮುಗ್ಧ ಮನಸ್ಸಿನ ಮೇಲೆ ಬಿದ್ದಂಥ ಒಂದು ಕೆಟ್ಟ ಬರೆ ಅಂದರೂ ಕೂಡ ತಪ್ಪಾಗಲಾರದು. ಇದಾಗಿ ಈಗ ಸುಮಾರು 101 ವರ್ಷಗಳಾಯಿತು. 102 ವರ್ಷಕ್ಕೆ ಈಗ ಜಲಿಯನ್ ವಾಲಾಬಾಗ್ ಆಗಿ ಸಮಯ ಆಗಿದ್ದು ಆದಾಗ ಸುಮಾರು 100 ವರ್ಷಗಳಾದ ಮೇಲೆ, ಒಂದು ಶತಮಾನ ಆದ ಮೇಲೆ ಅದು ಮಾಡಿದ್ದು ಬ್ರಿಟಿಷರಿಗೆ ಅಥವಾ ಇಂಗ್ಲೆಂಡಿನವರಿಗೆ ಬ್ರಿಟನ್ನಿಗರಿಗೆ ಏನಾಗ್ತಾ ಬಂದಿದೆ ಅಂತಂದರೆ ನಾವು ಮಾಡಿದ್ದು ತಪ್ಪು ಅಂತ ಒಂದು ಶತಮಾನಗಳ ಆದ ನಂತರ ಈ ರೀತಿ ಅನಿಸಿದ್ದು ವಿಪರ್ಯಾಸ ಅನ್ಬೋದು. ಯಾಕಂತಂದರೆ 2019 ಏಪ್ರಿಲ್ 10 ತಾರೀಕಿನಂದು ಆವತ್ತಿನ ಬ್ರಿಟನ್ನ ಪ್ರಧಾನಮಂತ್ರಿ ಆದಂಥ ತೆರೇಸಾ ಮೇ ಎದ್ದು ನಿಂತು ಹೇಳ್ತಾಳೆ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ. 1919 ಮಾಡಿದಂತಹ ಈ ಬ್ರಿಟಿಷರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮಾಡಿದ್ದು ಅತ್ಯಂತ ಕ್ರೌರ್ಯ ಅದು. ಅದನ್ನು ನಾವು ಇವತ್ತು ಭಾರತೀಯರಿಗೆ ಏನು ಮಾಡ್ತಾ ಬರ್ತಿದ್ದೀವಿ ಅಂತಂದರೆ ಕ್ಷಮೆ ಆಚರಿಸ್ತೀವಿ ಅಂತೇಳಿ ಕೇಳಿರೋದು. ಅವರೆಷ್ಟೇ ಕ್ಷಮೆ ಕೇಳಿದರೂ ಕೂಡ ಭಾರತೀಯರ ಮನಸ್ಸಿನ ಮೇಲಾದಂತಹ ಗಾಯ ಮಾಸೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಕೇವಲ ಕಾಂಪಿಟೇಟಿವ್ ಆಸ್ಪರೆನ್ಸ್ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಭಾರತೀಯರಿಗೂ ನೋಡಲೇಬೇಕಾದಂಥ ವಿಚಾರ ಆಗಿರೋದ್ರಿಂದಾಗಿ ಎಲ್ಲರಿಗೋಸ್ಕರ ಮಾಡಿದಂತಹ ವಿಡಿಯೋ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಯಾಕೆ ಅಂತಂದರೆ ನಿಮ್ಮ ಮನೇಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇಂಥ ವಿಚಾರಗಳನ್ನ ಹೇಳ್ತಾ ಹೋಗಿ. ಯಾಕೆ ಅಂತಂದರೆ ಭಾರತದ ಇತಿಹಾಸ ಎಲ್ಲರಿಗೂ ಕೂಡ ತಲುಪಬೇಕು ಅನ್ನೋದು. ನಂತರದಲ್ಲಿ ಇತಿಹಾಸ ಗೊತ್ತಿದ್ದವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋದು ಮಹಾನ್ ಭಾವರು ಹೇಳಿದಂತಹ ಮಾತು. ಅದೇ ರೀತಿ ಭಾರತದ ಇತಿಹಾಸವೇ ಗೊತ್ತಿರದವನು ಭಾರತಕ್ಕೆ ಏನು ಕೊಟ್ಟಾನೋ ಅನ್ನೋದನ್ನು ನೋಡ್ತಾ ಹೋಗೋಣ. ಹೀಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ರೌಲತ್ ಕಾಯ್ದೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಬರೋಣ. ಏನಿದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅನ್ನೋದು? ಇನ್ನು ಕೆಲವೊಂದು ವಿಚಾರ ಏನು ಅಂತಂದರೆ, ಬೇಸರ ವಿಚಾರ ಏನು ಅಂತಂದರೆ, ಕೆಲವು ಭಾರತೀಯರಿಗೆ ಇನ್ನೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಇದು ವಿಪರ್ಯಾಸ ಇರಲಿ, ನೋಡ್ತಾ ಹೋಗೋಣ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ರೌಲತ್ ಕಾಯ್ದೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವುದಕ್ಕೋಸ್ಕರ ನಡೆಯಿತು, ಈ ಘಟನೆ ಆಗದ ಕಾರಣ ಏನು, ಅದಕ್ಕೆ ಒಂದು ಕಾನೂನು ಯಾವ ರೀತಿ ಇತ್ತು, ಆ ಸಂದರ್ಭದಲ್ಲಿ ಭಾರತೀಯರ ಮನಸ್ಥಿತಿ ಯಾವ ರೀತಿ ಇತ್ತು ಮತ್ತು ಜಲಿಯನ್ ವಾಲಾಬಾಗ್ ಆದ ನಂತರ ಭಾರತೀಯರ ಮನಸ್ಥಿತಿ ಯಾವ ರೀತಿ ಬದಲಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಬರೋಣ. ಏನಾಗಿತ್ತು ಅಂತಂದರೆ, ಮೊದಲ ಮಹಾಯುದ್ಧದ ಅಂತ್ಯದ ಸಮಯದಲ್ಲಿ ಏನಾಗ್ತಾ ಬಂದಿತ್ತು ಅಂತಂದರೆ, ಭಾರತದಲ್ಲಿರ್ತಕ್ಕಂತಹ ಡಿಫೆನ್ಸ್ ಆಫ್ ಇಂಡಿಯನ್ ಆ್ಯಕ್ಟ್ ಏನು ಅಂತಂದರೆ, ಭಾರತದ ಭದ್ರತಾ ಕಾಯ್ದೆ ಸಮಯ ಮುಕ್ತಾಯದ ಹಂತದಲ್ಲಿತ್ತು. ಅದಕ್ಕೋಸ್ಕರ ಅವತ್ತಿನ ವಯಸ್ಸರಾದಂತಹ ಲಾರ್ಡ್ ಜೇಮ್ಸ್ ಫರ್ಡ್ ಏನು ಮಾಡ್ತಾನೆ ಅಂತಂದರೆ, ಭಾರತೀಯರಿಗೆ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನನ್ನು ತರಬೇಕು ಅಂಥೇಳಿ ಇಂಗ್ಲೆಂಡ್ನಲ್ಲಿ ಒಬ್ಬ ಜಸ್ಟಿಸ್ ಆದಂತಹ ಸಿಡ್ನಿ ರೌಲತ್ ಅನ್ನೋ ಒಬ್ಬ ವ್ಯಕ್ತಿ, ಯಾರು ಅಂತಂದರೆ ಸಿಡ್ನಿ ರೌಲತ್. ಸಿಡ್ನಿ ರೌಲತ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಬರ್ತಾನೆ ಅಂತಂದರೆ, ಒಂದು ಕಾನೂನನ್ನು ಮಾಡು ಅಂತೇಳಿ ಸಿಡ್ನಿ ರೌಲತ್ರಿಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ಸಿಡ್ನಿ ರೌಲತ್ ಏನು ಮಾಡ್ತಾ ಬರ್ತಾನೆ ಅಂತಂದರೆ, 1917 ಒಂದು ಕಾನೂನನ್ನು ಮಾಡಕ್ಕೆ ಶುರು ಮಾಡ್ತಾನೆ. 1917 ಮಾಡೋಕ್ಕೆ ಶುರು ಮಾಡಿದಾಗ ನಂತರ ದಿನಗಳಲ್ಲಿ ಯಾವಾಗ ಅದನ್ನು ಸಲ್ಲಿಸ್ತಾನೆ ಅಂತಂದರೆ, 1918 ತನ್ನ ವರದಿಯನ್ನು ಸಲ್ಲಿಸ್ತಾನೆ. ಸಲ್ಲಿಸಿದಂತಹ ಸಿಡ್ನಿ ರೌಲತ್ ಮುಂಬರುವ ದಿನಗಳಲ್ಲಿ ವರದಿಯನ್ನು ಇಟ್ಕೊಂಡಂತಹ ಬ್ರಿಟಿಷ್ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ಏನು ಮಾಡ್ತಾ ಬರುತ್ತೆ ಅಂದರೆ, 1919 ಸಮಯದಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅದನ್ನು ಸಲ್ಲಿಸಿ ಎರಡು ವರದಿಗಳಲ್ಲಿ ಒಂದು ವರದಿಯನ್ನು ಏನು ಮಾಡ್ತಾ ಬರ್ತಾರೆ ಅಂತಂದರೆ ಅಂಗೀಕಾರ ಮಾಡ್ತಾರೆ. ಅಂಗೀಕಾರ ಮಾಡಿ 1919 ಫೆಬ್ರವರಿ ತಿಂಗಳಲ್ಲಿ ಏನು ಮಾಡ್ತಾ ಬರ್ತಾರೆ, February 6 ಅಂಗೀಕಾರ ಮಾಡಿ ನಂತರದಲ್ಲಿ 1919 ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಬರ್ತಾರೆ ಅಂತಂದರೆ, ರೌಲತ್ ಕಾಯ್ದೆಯನ್ನು ಭಾರತದಂತ ಜಾರಿ ಮಾಡ್ತಾರೆ. ಯಾವಾಗ ರೌಲತ್ ಕಾಯ್ದೆಯನ್ನು ಭಾರತದಂತ ಜಾರಿ ಮಾಡ್ತಾರೋ ಭಾರತೀಯರ ವಿರೋಧದ ನಡುವೆಯೂ, ಆದ ನಂತರ ಏನಾಗ್ತಾ ಬರ್ತೈತಿ ಅಂತಂದರೆ, ಭಾರತೀಯರು ಇದನ್ನು ಏನು ಮಾಡ್ತಾ ಬರ್ತಾರೆ ಅಂತಂದರೆ ವಿರೋಧ ಮಾಡ್ತಾರೆ. ಯಾಕೆ ವಿರೋಧ ಮಾಡ್ತಾರೆ, ಈ ರೌಲತ್ ಕಾಯ್ದೆಯಲ್ಲಿ ಏನಿತ್ತು ಅಂತ ನೋಡ್ತಾ ಬಂದೀವಿ ಅಂತಂದಾಗ, ಈ ರೌಲತ್ ಕಾಯ್ದೆಯನ್ನು ಏನಂತ ಕರಿತಿದ್ದು ಅಂತಂದರೆ, ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತಿದ್ರು, ಕಪ್ಪು ಕಾಯ್ದೆ ಅಂತ ಕರಿತಿದ್ರು. ಕಾರಣ ಏನು ಅಂತಂದರೆ, ಅಷ್ಟು ಕೆಟ್ಟ ಒಂದು ಕ್ರೌರ್ಯ ಕುಡಿತಕ್ಕಂತಹ ಒಂದು ಕಾನೂನು ಇದರಲ್ಲಿತ್ತು. ಯಾವ ರೀತಿ ಇತ್ತು ಅಂತಂದರೆ,
ಈಗ ಭಾರತೀಯ ಒಬ್ಬ ಕ್ರಾಂತಿಕಾರಿ ಅಂತ ಅನಿಸ್ಕೊಂಡಂತ ಶಂಕಿಸಲ್ಪಟ್ಟ ಯಾವುದೇ ವ್ಯಕ್ತಿ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರ ಅಂತೇಳಿ ಒಂದ್ಸಲ ಶಂಕಿಸಲ್ಪಟ್ಟ ಅಂತಂದ್ರೆ ಆ ವ್ಯಕ್ತಿಯನ್ನು ಬಂಧನ ಮಾಡಬಹುದಾಗಿತ್ತು, ಆ ವ್ಯಕ್ತಿಯನ್ನು 2 ವರ್ಷಗಳ ಕಾಲ ಬಂಧನ ಮಾಡಬಹುದಾಗಿತ್ತು, ವಾರೆಂಟ್ ಇಲ್ಲದೆ ಬಂಧನ ಮಾಡಬಹುದಾಗಿತ್ತು. ತದನಂತರ ಏನು ಅಂತಂದ್ರೆ ಆ ಬಂಧನವಾದಂತಹ ವ್ಯಕ್ತಿ ತನ್ನ ಪರವಾಗಿ ವಾದ ಮಾಡೋದಕ್ಕೋಸ್ಕರ ವಕೀಲನ ಕೂಡ ಇಟ್ಕೊಳ್ಳುವಾಗಿರಲಿಲ್ಲ, ತನ್ನ ಪರವಾಗಿ ವಾದ ತಾನೇ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಆಯ್ತು. ನಂತರದಲ್ಲಿ ಏನು ಅಂತಂದ್ರೆ 5 ಜನಗಳ ಗುಂಪು ಗಟ್ಟಿ ಏನು ಅಂತಂದ್ರೆ ನಿಲ್ಲೋ ರೀತಿ ಇರಲಿಲ್ಲ, ತಿರುಗಾಡೋ ರೀತಿ ಇರಲಿಲ್ಲ. ತದನಂತರಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗ ಏನು ಅಂತಂದ್ರೆ ಬಳಸೋ ರೀತಿ ಇರಲಿಲ್ಲ, ಅದನ್ನು ಸಾಗಿಸೋ ರೀತಿ ಇರಲಿಲ್ಲ, ಇವೆಲ್ಲವೂ ಕೂಡ ಇತ್ತು. ನಂತರದಲ್ಲಿ ಏನು ಅಂತಂದ್ರೆ ಪತ್ರಿಕಾ ಒಂದು ಸ್ವಾತಂತ್ರ್ಯ ಇರಲಿಲ್ಲ, ಅದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಇರಲಿಲ್ಲ. ಒಟ್ಟಿನಲ್ಲಿ ಏನು ಮಾಡಿದ್ರು ಅಂತಂದ್ರೆ ಬ್ರಿಟಿಷರು ಭಾರತೀಯರನ್ನ ಭಾರತೀಯ ಸ್ವತಂತ್ರ ಹೋರಾಟಗಾರನ ಹತ್ತಿಕ್ಕುವ ಸಲುವಾಗಿ ಸದೆ ಬಡಿಯುವ ಸಲುವಾಗಿ ಒಂದು ರೆಡಿಮೇಡ್ ಕಾಯ್ದೆಯನ್ನು ತಂದಿದ್ರು. ಅದು ಯಾವುದು ಅಂತಂದ್ರೆ ರೌಲತ್ ಕಾಯ್ದೆ. ಈ ರೀತಿ ಏನು ಅಂತಂದ್ರೆ ಹೇಳೋವಾಗಲೇ ಇಷ್ಟು ಕೋಪ ಬರುತ್ತೆ ಅಂತಂದರೆ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಭಾರತೀಯರ ಮನಸ್ಥಿತಿ? ಯಾಕೆ ಅಂತಂದರೆ ನಮ್ಮ ನೆಲದಲ್ಲಿ ನಮ್ಮ ತಾಯ್ನಾಡದಲ್ಲಿ ಎಲ್ಲಿಂದಲೋ ಬಂದಂತಹ ವ್ಯಕ್ತಿಗಳು ನಮ್ಮ ಮೇಲೆ ಕಾನೂನು ಮಾಡ್ತಾರೆ ಅಂತಂದರೆ ಅದು ಯಾವ ರೀತಿ ಒಂದು ಅಮಾನವೀಯ ಕೃತ್ಯ? ಇದೇ ರೀತಿ ಏನು ಅಂತಂದರೆ ಎಲ್ಲರೂ ಕೂಡ ಭಾರತೀಯರ ಇದರ ವಿರುದ್ಧ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ರೌಲತ್ ಕಾಯ್ದೆ ಬಂದಾಗ ಮಹಾತ್ಮ ಗಾಂಧೀಜಿಯವರು ಮುಂಚೂಣಿಯಲ್ಲಿ ನಿಂತು ಏನು ಮಾಡ್ತಾ ಬರ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ವೈಸ್ರಾಯ್ಗೆ ಒಂದು ಪತ್ರ ಬರೀತಾರೆ, ನೋಡು ಇದು ಮಾಡಿದ್ದೇನು ಕಾನೂನು ಅಂತಂದರೆ ಇದು ತಪ್ಪು, ಇದನ್ನೇನು ಮಾಡು ಅಂತಂದ್ರೆ ಹಿಂತೆಗೆದುಕೊಳ್ಳಿ ಅಂತೇಳಿ ವೈಸ್ರಾಯ್ಗೆ ಪತ್ರ ಬರೀತಾರೆ. ಆದರೆ ಗಾಂಧೀಜಿಯವರ ಪತ್ರಕ್ಕೆ ಯಾವುದೇ ರೀತಿಯಾದಂಥ ಮರುಪತ್ರವನ್ನು ವೈಸ್ರಾಯ್ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾ ಬರ್ತಾರೆ ಅಂತಂದರೆ 1919ರಲ್ಲಿ ಸತ್ಯಾಗ್ರಹ ಸಭಾವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ತಮ್ಮ ಹೋರಾಟವನ್ನು ರೌಲತ್ ಕಾಯ್ದೆ ವಿರುದ್ಧ ಹೋರಾಟವನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡಿದ ಸಂದರ್ಭದಲ್ಲಿ ಏನಾಗ್ತಾ ಬರ್ತೈತಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರು 1919 ಮಾರ್ಚ್ 30ರಂದು ಏನು ಮಾಡ್ತಾ ಬರ್ತಾರೆ ಅಂತಂದರೆ ಇಡೀ ಭಾರತದಾದ್ಯಂತ ರಾಷ್ಟ್ರೀಯ ಹರತಾಳ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಭಾರತೀಯರಿಗೆ ಕರೆ ನೀಡ್ತಾರೆ. ಆದರೆ ಅದು ಕಾರಣಾಂತರಗಳಿಂದ ಏನು ಮಾಡ್ತಾ ಬರ್ತೈತಿ ಅಂದರೆ ಮುಂದೂಡ್ತೈತಿ. ಯಾವಾಗ ಅಂತಂದರೆ 1919 ಏಪ್ರಿಲ್ 6 ಏಪ್ರಿಲ್ 6ಕ್ಕೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಮುಂದೂಡ್ತಾರೆ. ಮುಂದೂಡಿ ಆವತ್ತಿನ ದಿನ ಏಪ್ರಿಲ್ 6 1919ಕ್ಕೆ ಇಡೀ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ಹರತಾಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ದೆಹಲಿಯಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಏನು ಮಾಡ್ತಾರೆ ಅಂತಂದರೆ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆಯಲ್ಲಿ ಭಾಗವಹಿಸಿದಾಗ ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಇವರ ಮೇಲೆ ದಾಳಿ ಮಾಡಿದಾಗ ಆರ್ಯ ಸಮಾಜದ ಒಬ್ಬ ಸ್ವಾಮೀಜಿ ಆದಂತಹ ಸ್ವಾಮಿ ಶ್ರದ್ಧಾನಂದರು ಏನು ಮಾಡ್ತಾರೆ ಅಂತಂದರೆ ತೆರೆದ ಎದೆಯಲ್ಲಿ ಏನು ಮಾಡ್ತಾರೆ ಅಂದರೆ ಪೊಲೀಸರನ್ನು ಹಿಮ್ಮೆಟ್ಟಿಸ್ತಾರೆ. ಆ ಒಂದು ಘಟನೆ ಏನು ಅಂತಂದರೆ ಇಡೀ ಭಾರತದಾದ್ಯಂತ ಒಂದು ಏನಾಗ್ತಾ ಬರುತ್ತದೆ ಅಂದರೆ ಪ್ರಶಂಸೆಗೆ ವ್ಯಕ್ತಪಡಿಸಿ ಸ್ವತಂತ್ರ ಹೋರಾಟಗಾರ ಆತ್ಮಸ್ಥೈರ್ಯ ಮತ್ತು ಆತ್ಮಾಭಿಮಾನ ಹೆಚ್ಚಾಗಿ ಈ ಸ್ವತಂತ್ರ ಹೋರಾಟದಲ್ಲಿ ಅತಿಯಾದ ಒಂದು ಏನು ಅಂತಂದರೆ ಸ್ವತಂತ್ರ ಹೋರಾಟಗಾರರು ಈ ಚಳವಳಿಯಲ್ಲಿ ಭಾಗವಹಿಸೋಕೆ ಶುರು ಮಾಡ್ತಾರೆ. ನಂತರ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಅತ್ಯಂತ ಉತ್ತುಂಗಕ್ಕೆ ಏರುವ ಸಂದರ್ಭದಲ್ಲಿ ಯಾವಾಗ ಅಂತಂದರೆ ಏಪ್ರಿಲ್ 9 1919 ಏನಾಗ್ತಾ ಬರ್ತೈತಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಬಾಂಬೆಯಿಂದ ಎಲ್ಲಿ ಹೋಗಬೇಕಾಗಿತ್ತು ಅಂತಂದರೆ ದೆಹಲಿಗೆ ಹೋಗಬೇಕಾಗಿತ್ತು. ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಏನು ಮಾಡಬೇಕಾಗಿತ್ತು? ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಯಾವುದೊಂದು ರೌಲತ್ ಕಾಯ್ದೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನಾಗ್ತಾ ಬಂತು ಅಂತಂದರೆ ಇವರನ್ನು ಮಹಾತ್ಮ ಗಾಂಧೀಜಿಯವರನ್ನ ಏಪ್ರಿಲ್ 9 1919ಕ್ಕೆ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಬ್ರಿಟಿಷರು ಬಂಧನ ಮಾಡ್ತಾರೆ. ಯಾವಾಗ ಗಾಂಧೀಜಿಯವರ ಬಂಧನ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಅಹಿಂಸೆಯಿಂದ ಕೂಡಿದಂತಹ ಸ್ವತಂತ್ರ ಹೋರಾಟ ಒಮ್ಮೆಲೆ ಏನಾಗ್ತಾ ಬರ್ತೈತಿ ಅಂದರೆ ಹಿಂಸೆಗೆ ತಿರುಗ್ತಾ ಬರ್ತೈತಿ. ಅದು ಇಡೀ ಭಾರತದಾದ್ಯಂತ ಆಗ್ತೈತಿ. ಇನ್ನು ಅದು ಕೂಡ ಪಂಜಾಬ್ನಲ್ಲೂ ಕೂಡ ಆಗ್ತಾ ಬರ್ತೈತಿ. ಇದು ಏನು ಅಂತಂದರೆ ಜಲಿಯನ್ ವಾಲಾಬಾಗ್ ಆಗೋದಕ್ಕೆ ಕಾರಣವಾದಂಥ ಎಲ್ಲ ವಿಚಾರಗಳು. ರೌಲತ್ ಕಾಯ್ದೆ ಅಂತ ಬಂತು, ಸಿಡ್ನಿ ರೌಲತ್ನ ಒಂದು ನೇತೃತ್ವದಲ್ಲಿ 1919ರಲ್ಲಿ ಜಾರಿಗೆ ಬಂದು ನಂತರದಲ್ಲಿ ಅದು ಯಾವಾಗ ಜಾರಿಗೆ ಬಂತಲ್ಲ ಆವಾಗ ಅದನ್ನು ಭಾರತೀಯರು ವಿರೋಧ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾ ಬಂದಿದ್ದೆ. ಎಲ್ಲಿವರೆಗೆ ಅಂತಂದರೆ 1919 ಏಪ್ರಿಲ್ 9ಕ್ಕೆ ಯಾವಾಗ ಮಹಾತ್ಮ ಗಾಂಧೀಜಿಯವರು ಬಂಧನ ಆಗ್ತೈತೋ ಆ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಹಿಂಸೆ ಹೆಚ್ಚಾಗ್ತಾ ಬರ್ತೈತಿ. ಇದು ಏನು ಅಂತಂದರೆ ರೌಲತ್ ಕಾಯ್ದೆ. ಈಗ ನೋಡೋಣ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ರೀತಿ ನಡೀತು ಅನ್ನೋದನ್ನು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದೇನು ಅಂತಂದರೆ ರೌಲತ್ ಕಾಯ್ದೆಯ ಮುಂದುವರೆದ ಭಾಗ ಮತ್ತು ರೌಲತ್ ಕಾಯ್ದೆಯಿಂದ ಆದಂತಹ ವಿಚಾರಧಾರೆಗಳಿಂದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು ಅನ್ನೋದು ಆಧುನಿಕ ಇತಿಹಾಸಕಾರ ಒಂದು ಪ್ರತಿಕ್ರಿಯೆ ಆಗ್ತಾ ಬರ್ತೈತಿ. ಯಾವಾಗ ಏಪ್ರಿಲ್ 9 1919ಕ್ಕೆ ಏನಾಗ್ತಾ ಬಂತು ಅಂದರೆ ಮಹಾತ್ಮ ಗಾಂಧೀಜಿಯವರು ಬಂಧನ ಆಯಿತು ಆ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಪ್ರತಿಭಟನೆ ಶುರು ಮಾಡಿತ್ತು. ಆ ಸಂದರ್ಭದಲ್ಲಿ ಪಂಜಾಬ್ ಅನ್ನೋ ಪ್ರಾಂತ್ಯದಲ್ಲಿ ಏನಾಗ್ತಾ ಬಂತು ಅಂತಂದರೆ ಪ್ರತಿಭಟನೆ ಜೋರಾಗ್ತಾ ಬಂತು. ಪಂಜಾಬಲ್ಲಿ ಏನು ಅಂತಂದಾಗ ನಂತರದಲ್ಲಿ ಏಪ್ರಿಲ್ 10 1919ಕ್ಕೆ ಏನಾಗ್ತಾ ಬಂತು ಅಂದರೆ ಪಂಜಾಬ್ ಪ್ರಾಂತ್ಯದಲ್ಲಿ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಈ ಇಬ್ಬರು ಜನ ಏನು ಅಂತಂದರೆ
ನಾಯಕರ ಒಂದು ನಾಯಕತ್ವದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಏನಾಗ್ತಾ ಬರ್ತೈತಿ ಅಂದರೆ ಹೋರಾಟ ಆರಂಭ ಆಗ್ತೈತಿ. ಆರಂಭವಾದಾಗ ಏಪ್ರಿಲ್ 10, 1919 ಏನು ಮಾಡ್ತಾರೆ ಅಂತಂದರೆ ಇಬ್ಬರು ನಾಯಕರನ್ನ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಬಂಧನ ಮಾಡ್ತಾರೆ. ಬಂಧನ ಮಾಡಿದಾಗ ಏನಾಗ್ತಾ ಬಂತು ಅಂದರೆ ಬಂಧನ ಮಾಡಿ ಅವ್ರನ್ನ ಪಂಜಾಬ್ನಿಂದ ಗಡೀಪಾರು ಮಾಡ್ತಾರೆ. ಗಡೀಪಾರು ಮಾಡಿದಾಗ ಏನಾಗ್ತಾ ಬರ್ತೈತಿ ಅಂದರೆ ಹೋರಾಟಗಾರರು ಏನು ಮಾಡ್ತಾರೆ ಅಂತಂದರೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಎಲ್ಲಿವರೆಗೂ ಅಂತಂದರೆ ಪಂಜಾಬಿನ ಕಮಿಷನರ್ನ ಮನೆಯವರೆಗೂ ಏನು ಮಾಡಬೇಕು, ನಾವು ಮೆರವಣಿಗೆ ಮಾಡಬೇಕು ಅಂತೇಳಿ ಆ ಒಂದು ಸ್ವತಂತ್ರ ಹೋರಾಟ ಅಂದ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ 1910 ಅವತ್ತೇ ಮಧ್ಯಾಹ್ನದ ದಿನ ಏನು ಅಂತಂದರೆ ಈ ಸ್ವತಂತ್ರ ಹೋರಾಟಗಾರರ ಮೇಲೆ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಾರೆ, ದಾಳಿ ಮಾಡ್ತಾರೆ. ಯಾವಾಗ ದಾಳಿ ಮಾಡ್ತಾರಲ್ಲ, ರೊಚ್ಚಿಗೆದ್ದಂತಹ ಸ್ವತಂತ್ರ ಹೋರಾಟಗಾರರು ಅಲ್ಲಿರ್ತಕ್ಕಂತಹ ಬ್ರಿಟನ್ನಿನ ಬ್ರಿಟಿಷ್ ಆದಂತಹ 3 ಬ್ಯಾಂಕ್ ಮ್ಯಾನೇಜರ್ಗಳನ್ನ ಮತ್ತು ಒಬ್ಬಳು ಆಂಗ್ಲ ಶಾಲೆಯ ಮುಖ್ಯೋಪಾಧ್ಯಾಯ ಆದಂತಹ ಮಿಸ್ ಸೇರ್ವುಡ್ ಅಣ್ಣಗಳನ್ನು, ಮಿಸ್ ಸೇರ್ವುಡ್ ಅನ್ನೋ ಒಬ್ಬ ಮುಖ್ಯೋಪಾಧ್ಯಾಯನ ಏನು ಮಾಡ್ತಾರೆ ಅಂತಂದರೆ ಗಾಯಗೊಳಿಸ್ತಾರೆ. ಈ ರೀತಿ ಏನು ಅಂತಂದರೆ ಪಂಜಾಬ್ ಪ್ರಾಂತ್ಯ ಅತ್ಯಂತ ಒಂದು ಹಿಂಸಾ ರೂಪಕ್ಕೆ ತಾಳಿದಾಗ ಏನು ಅಂತಂದರೆ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆದಂತಹ ಮೈಕಲ್ ಓ ಡ್ವಯರ್ ಏನು ಮಾಡ್ತಾನೆ ಅಂತಂದರೆ ಜಲಂಧರ್ನಲ್ಲಿರ್ತಕ್ಕಂತಹ ಜನರಲ್ ಡಯರ್ನನ್ನು ಏನು ಮಾಡ್ತಾನೆ ಅಂತಂದರೆ ನೀನು ಪಂಜಾಬಕ್ಕೆ ಬಾ ಅಂತೇಳಿ ಕರೆಸ್ಕೊಳ್ತಾನೆ. ಜಲಂಧರ್ನಲ್ಲಿರ್ತಕ್ಕಂತಹ ಜನರಲ್ ಡಯರ್ ಪಂಜಾಬಕ್ಕೆ ಬರ್ತಾನೆ. ಜನರಲ್ ಡಯರ್ ಯಾವಾಗ ಅಂತಂದರೆ 11 ಏಪ್ರಿಲ್ ನಂತರ ದಿನ ಏನು ಅಂತಂದರೆ 11 ಏಪ್ರಿಲಕ್ಕೆ ಅವನು ಪಂಜಾಬಕ್ಕೆ ಬರ್ತಾನೆ. ಯಾವಾಗ ಈ ಜನರಲ್ ಡಯರ್ ಪಂಜಾಬಕ್ಕೆ ಬರ್ತಾನಲ್ಲ, ಒಬ್ಬ ಕ್ರೂರಿ ಆಗಿರ್ತಾನೆ. ಒಬ್ಬ ಕ್ರೂರಿ ಮನಸ್ಸು ಮಾಡಿದರೆ ಈ ಪ್ರಪಂಚದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಸಾಕ್ಷಿ ಜನರಲ್ ಡಯರ್. ಅತ್ಯಂತ ಕ್ರೂರಿಯಾಗಿರ್ತಾನೆ. ಭಾರತೀಯರನ್ನ ಯಾವ ರೀತಿ ನೋಡ್ತಿದ್ದ ಅಂತಂದರೆ ಕಾಡು ಮೃಗಗಳ ರೀತಿ ನೋಡ್ತಿದ್ದ, ಅತ್ಯಂತ ಕೀಳಾಗಿ ಭಾರತೀಯರನ್ನ ಕಾಣ್ತಿದ್ದ. ನಂತರದಲ್ಲಿ ಯಾವಾಗ ಜನರಲ್ ಡಯರ್ ಪಂಜಾಬಕ್ಕೆ ಬರ್ತಾನಲ್ಲ, ಆ ಸಂದರ್ಭ ಏನಾಗ್ತಾ ಬಂದಿತ್ತು ಅಂದರೆ ತನ್ನ ಮಗನಿಗೆ ಹೇಳಿ ಬಂದಿದ್ದಂತೆ ಮನೆಯಲ್ಲಿ, ನೋಡಪ್ಪ ಹಿಂದೂ ಮುಸ್ಲಿಮರ 2 ಜನ ಕೂಡ್ಯಾರ, ಮುಂದೊಂದಿನ ದೊಡ್ಡ ಘಟನೆ ಆಗ್ತೈತಿ, ನಿನ್ನ ತಾಯಿಯನ್ನು ಕಾಪಾಡಿ ನಿನ್ನ ಮನೆಯಲ್ಲಿರು ಅಂಥೇಳಿ ತನ್ನ ಮಗನಿಗೆ ಹೇಳಿ ಬಂದಿರ್ತಾನೆ. ನಂತರ ದಿನದಲ್ಲಿ ಏನಾಗ್ತಾ ಬಂತು ಅಂತಂದರೆ ನಂತರ ದಿನ 13 ಏಪ್ರಿಲ್ 1919 ಏನಾಗ್ತಾ ಬಂತು ಅಂತಂದರೆ ಆವತ್ತಿನ ದಿನ ಇಡೀ ಪಂಜಾಬ್ನಲ್ಲಿ ವೈಶಾಖ ಮಾಸ ಇತ್ತು, ವೈಶಾಖ ಮಾಸ ಅವತ್ತಿನ ದಿನ ಏನಿತ್ತು ಅಂದರೆ ಬೈಸಾಖಿ ಹಬ್ಬ ಇತ್ತು. ಈ ಬೈಸಾಖಿ ಹಬ್ಬ ಅಂತಂದರೆ ಏನು ಅಂತ ನೋಡ್ತಾ ಬಂದೀವಿ ಅಂತಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯುಗಾದಿಯನ್ನು ನಾವು ಏನು ಮಾಡ್ತಾ ಬರ್ತೀವಿ ಅಂತಂದರೆ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಬರ್ತೀವಿ. ಅದೇ ರೀತಿ ಪಂಜಾಬಿನ ಸಿಖ್ ಸಂಪ್ರದಾಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೈಸಾಖಿ ಹಬ್ಬವನ್ನು ತಮ್ಮ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಬರ್ತಾರೆ. ನಮ್ಮ ಒಂದು ಯುಗಾದಿ ಹಬ್ಬ ಯಾವ ರೀತಿ ಇರುತ್ತೆ ಅಂದರೆ ಹೊಸ ಬಟ್ಟೆ ಆಗಿರ್ಬೋದು, ಮಧ್ಯಾಹ್ನದಲ್ಲಿ ಹೋಳಿಗೆ ಊಟ ಆಗಿರ್ಬೋದು, ಸಿಹಿ ತಿಂಡಿ ಆಗಿರ್ಬೋದು, ಈ ರೀತಿ ನಾವು ಯುಗಾದಿಯನ್ನು ಆಚರಣೆ ಮಾಡಿದರೆ ಇವರು ಕೂಡ ಅಷ್ಟೇ ಬೈಸಾಖಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ, ಅತ್ಯಂತ ಸಂತೋಷದಿಂದ ಇರ್ತಾರೆ. ಅವತ್ತಿನದ ಏನು ಅಂತಂದರೆ ಎಲ್ಲ ಪಂಜಾಬಿಗಳು ಏನು ಮಾಡಿದರು ಅಂತಂದರೆ ಎಲ್ಲ ಸಿಖ್ ಸಮುದಾಯದವರು ಎಲ್ಲರೂ ಕೂಡ ಬೈಸಾಖಿ ಹಬ್ಬವನ್ನು ಮಾಡಿದರು. ಎಲ್ಲರೂ ಸಂತೋಷದಿಂದಿದ್ದರು, ಸಂತೋಷದಿಂದ ತಮ್ಮ ಕುಟುಂಬಸ್ಥರೊಂದಿಗೆ ಏನು ಅಂತಂದರೆ ಸಂತೋಷದಿಂದ ಮಧ್ಯಾಹ್ನ ಹೊತ್ತಿನಲ್ಲಿ ಏನು ಅಂತಂದರೆ ಊಟ ಮಾಡಿ ಸಂಜೆ 4 ಹೊತ್ತಿನಲ್ಲಿ ಏನು ಮಾಡ್ತಾ ಬಂದು ಅಂತಂದರೆ ಸಾಯಂಕಾಲದ ಹೊತ್ತಿನಲ್ಲಿ ವಿಶ್ರಾಂತಿ ಪಡೆಯಲು ಸುಮ್ಮನೆ ಹೊರಗಡೆ ತಿರುಗಾಡೋಕ್ಕೆ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಜಲಿಯನ್ ವಾಲಾಬಾಗ್ ಬರ್ತಾರೆ. ಈ ಜಲಿಯನ್ ವಾಲಾಬಾಗ್ ಏನು ಅಂತ ನೋಡ್ತಾ ಬಂದಿದ್ದರೆ ಇದೊಂದು ಉದ್ಯಾನವನ. ಈ ಜಲಿಯನ್ ವಾಲಾಬಾಗ್ ಯಾರ್ದು ಅಂತ ನೋಡ್ತಾ ಬಂದಿವಿ ಅಂತಂದರೆ ರಣಜಿತ್ ಸಿಂಗ್ ಅನ್ನೋ ಒಬ್ಬ ರಾಜ ಇದ್ದ ಪಂಜಾಬ್ನ ರಣಜಿತ್ ಸಿಂಗ್. ಆ ರಣಜಿತ್ ಸಿಂಗ್ನ ಒಬ್ಬ ಮಂತ್ರಿಯಾಗಿದ್ದ, ಅವನ ಹೆಸರೇನು ಅಂತಂದರೆ ಜಲ್ಲ. ಆ ಜಲ್ಲ ಅನ್ನೋ ಒಂದು ಸ್ವತಂತ್ರ ಆಸ್ತಿಯಾಗಿದ್ದು ಯಾವುದಂದರೆ ಈ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಉದ್ಯಾನವನ. ಈ ಜಲ್ಲನ ಆಸ್ತಿ ಆಗಿರೋದ್ರಿಂದಾಗಿ ಈ ಒಂದು ಉದ್ಯಾನವನಕ್ಕೆ ಜಲಿಯನ್ ವಾಲಾಬಾಗ್ ಅಂತ ಕರಿತಾ ಬಂದರು. ಈ ಜಲಿಯನ್ ವಾಲಾಬಾಗ್ ಒಂದು ಅತ್ಯಂತ ದೊಡ್ಡ ಉದ್ಯಾನವನವಾಗಿತ್ತು. ಇಲ್ಲಿ ಎಲ್ಲ ಜನರು ಬರ್ತಿದ್ರು. ಆವತ್ತಿನ ದಿನವೂ ಕೂಡ ಏಪ್ರಿಲ್ 13 ಕೂಡ ಬೈಸಾಖಿ ಹಬ್ಬದ ನಿಮಿತ್ತವಾಗಿ ಬಹಳಷ್ಟು ಜನ ತಮ್ಮ ಕುಟುಂಬದೊಂದಿಗೆ ಬಂದಿದ್ದರು. ತಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ದರು, ಹೆಣ್ಮಕ್ಕಳಿದ್ದರು, ಹದಿಹರೆಯದ ಯುವಕರಿದ್ದರು, ವೃದ್ಧರಿದ್ದರು, ಎಲ್ಲರೂ ಕೂಡ ಈ ಉದ್ಯಾನದಲ್ಲಿದ್ದರು. ಆ ಸಂದರ್ಭ ಏನಾಗ್ತಾ ಬಂತು ಅಂತಂದರೆ ಕೆಲವು ಜನ ಏನು ಮಾಡ್ತಾ ಬಂದಿದ್ದರು ಅಂದರೆ ಈ ಸೈಫುದ್ದೀನ್ ಮತ್ತು ಕಿಚ್ಲು ಇಬ್ಬರನ್ನ ಏನು ಮಾಡಿದರು, ಸೈಫುದ್ದೀನ್ ಮತ್ತು ಸತ್ಯಪಾಲ್ ಇಬ್ಬರನ್ನ ಬಂಧನ ಮಾಡಿದರು ಮತ್ತು ಗಡೀಪಾರು ಮಾಡಿದರು. ಆ ಸಂದರ್ಭದಲ್ಲಿ ಅದರ ಬಗ್ಗೆ ಶಾಂತಿಯುತವಾಗಿ ಮಾತಾಡೋಣ ಅಂತೇಳಿ ಕೆಲವು ಜನ ಏನು ಮಾಡಿದರು ಅಂತಂದರೆ ಮೀಟಿಂಗ್ ರೀತಿ ಮಾಡಿದರು, ಸಭೆ ರೀತಿ ಮಾಡಿದರು. ಅದನ್ನು ಆ ವಿಚಾರವನ್ನು ತಿಳಿದಂತಹ ಜನರಲ್ ಡಯರ್ ಏನು ಮಾಡ್ತಾನೆ ಅಂತಂದರೆ ಆ ವಿಚಾರವನ್ನು ತಿಳಿದ ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ನಲ್ಲಿ ಸುಮಾರು 15,000-20,000 ಜನ ಸೇರ್ಯಾರ. ಅವ್ರನ್ನ ಏನು ಮಾಡಬೇಕು ಅಂತಂದರೆ ಅವರಿಗೆ ಒಂದು ಪಾಠ ಕಲಿಸಬೇಕು, ಭಾರತೀಯರಿಗೆ ಒಂದು ಪಾಠ ಕಲಿಸಬೇಕು, ಬ್ರಿಟಿಷರ ಮೇಲೆ ಒಂದು ಭಯಭಕ್ತಿ ಅವರಿಗೆ ಮೂಡಬೇಕು ಅಂತೇಳಿ ಏನು ಮಾಡ್ತಾ ಬರ್ತಾನೆ ಅಂತಂದರೆ ತನ್ನ 25 ಜನ ಸಿಖ್ ಸಿಪಾಯಿಗಳನ್ನು, 25 ಜನ ಗೋರ್ಖಾ ಸಿಪಾಯಿಗಳನ್ನ, ರೈಫಲ್ ಹೊಂದಂತಹ ಗೋರ್ಖಾ ಸಿಪಾಯಿಗಳನ್ನ, 40 ಜನ ಏನು ಅಂತಂದರೆ ಕೋಕ್ರಿ ಆಯುಧ ಹೊಂದಂತಹ ಸಿಪಾಯಿಗಳನ್ನ ಕರ್ಕೊಂಡು ಏನು ಮಾಡ್ತಾ ಬರ್ತಾನೆ ಅಂದರೆ 2 ವಾಹನದಲ್ಲಿ ಅವನು ಜಲಿಯನ್ ವಾಲಾಬಾಗ್ ಬರ್ತಾನೆ. ಜಲಿಯನ್ ವಾಲಾಬಾಗ್ ಬಂದು ಏನು ಮಾಡ್ತಾ ಬರ್ತಾನೆ ಅಂತಂದರೆ
ಅಲ್ಲಿ ಎಷ್ಟೋ ಜನ ಸಾವಿರ ಸಾವಿರ ಜನ ಏನು ಅಂತಂದರೆ ಸಂತೋಷದಿಂದ ಕೂಡಿದ್ರು ಅವತ್ತು ಹಬ್ಬ ಅಂತ ಹೇಳ್ತಾ ಬಂದಿದ್ದೇನೆ. ಹಬ್ಬದ ವಾತಾವರಣ ಇತ್ತು, ಹಬ್ಬದ ವಾತಾವರಣ ಇತ್ತು. ಸಾಯಂಕಾಲದ 5:45 ಅನ್ನೋ ಒಂದು ಸಮಯ ಅಂತ ಇತಿಹಾಸಕಾರರು ಹೇಳ್ತಾರೆ. ಆ ಸಮಯದಲ್ಲಿ ಎಷ್ಟೋ ಜನ ಸಂತೋಷದಲ್ಲಿ ಆಟ ಆಡ್ತಿದ್ರು, ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಿದ್ರು, ವೃದ್ಧರು ವಿಶ್ರಾಂತಿ ಮಾಡ್ತಿದ್ರು, ಎಲ್ಲವೂ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಬಂದಂತಹ ಜನರಲ್ ಡಯರ್ ಒಂದು ರಾಕ್ಷಸನ ರೂಪದಲ್ಲಿ ಬರ್ತಾನೆ. ಬಂದು ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಹೇಳ್ತಾನೆ, ಕೇವಲ 100 ಅಂತರ ಇರುತ್ತೆ ಜನಗಳಿಗೂ ಮತ್ತು ಸೈನಿಕರಿಗೆ. ಯಾವುದೇ ಜನಗಳಿಗೆ ಎಚ್ಚರಿಕೆ ಕೊಡದೆ ಏನೂ ಕೊಡದೆ ಏನು ಮಾಡ್ತಾ ಬರ್ತಾನೆ ಅಂತಂದರೆ, 100 ಅಂತರದಲ್ಲಿರ್ತಕ್ಕಂತಹ ಜನಗಳನ್ನು ಸುಮಾರು 10 ನಿಮಿಷಗಳ ಕಾಲ ಏನು ಮಾಡ್ತಾ ಬರ್ತಾನೆ ಅಂದರೆ, ಸತತವಾಗಿ ಆ ಜನಗಳ ಮೇಲೆ ಏನು ಮಾಡ್ತಾ ಬರ್ತಾನೆ ಅಂದರೆ 1650 ಸುತ್ತಿನ ಗುಂಡುಗಳನ್ನು, 1650 ಸುತ್ತಿನ ಗುಂಡುಗಳನ್ನ ಏನು ಮಾಡ್ತಾ ಬರ್ತಾನೆ ಅಂತಂದರೆ ಆ ಜನಗಳ ಮೇಲೆ ಹಾರಿಸ್ತಾನೆ. ಯಾವ ರೀತಿ ಇರಬೇಕು ಅಂತ, ಪರಿಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದು ಯೋಚನೆ ಮಾಡಿ. ಯಾಕಂತಂದರೆ ಮುಗ್ಧ ಜನಗಳ ಮೇಲೆ 10 ನಿಮಿಷಗಳ ಕಾಲ ಸತತವಾಗಿ ಗುಂಡನ್ನು ಹಾರಿಸ್ತಾನೆ. ಗುಂಡನ್ನು ಹಾರಿಸಿ ಅಲ್ಲಿ ಜನ ಎಲ್ಲ ಕೂಡ ಚಲಾಪಿಲಿಯಾಗಿ ಓಡೋಕೆ ಶುರು ಮಾಡ್ತಾರೆ, ತಮ್ಮ ಪ್ರಾಣವನ್ನು ಕಾಪಾಡೋಕೆ ಶುರು ಮಾಡ್ತಾರೆ. ಆದರೂ ಕೂಡ ಆಗೋದಿಲ್ಲ. ಯಾಕೆ ಅಂದರೆ ಆ ಜಲಿಯನ್ ವಾಲಾಬಾಗ್ನಲ್ಲಿ ಸುತ್ತಲೂ ಕೂಡ ಏನು ಮಾಡಿದ್ರು ಅಂತಂದರೆ ದೊಡ್ಡದಾದ ಒಂದು ಗೋಡೆಗಳಿಂದ ಆವೃತವಾಗಿತ್ತು. ಅದರ ಸಣ್ಣದೊಂದು ಮಹಾದ್ವಾರ ಇತ್ತು. ಆ ದ್ವಾರದಲ್ಲಿ ಏನು ಮಾಡ್ತಾ ಬಂದಿದ್ದ ಅಂದರೆ ತನ್ನ ಸೈನಿಕರನ್ನು ನಿಲ್ಲಿಸಿದ್ದ. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ತಪ್ಪಿಸ್ಕೊಳ್ಳೋಕೆ ಆಗ್ತಿರಲಿಲ್ಲ. ಒಂದು ಅದೇ ಒಂದು ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಒಂದು ಸಣ್ಣ 5 ಒಂದು ಆಳದ ಒಂದು ಬಾವಿ ಇತ್ತು. ಆ ಬಾವಿಯಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಿದ್ರು ಅಂತಂದರೆ ಆ ಬಾವಿಯಲ್ಲಿ ಹಾರ್ತಿದ್ರು, ತಮ್ಮ ಪ್ರಾಣವನ್ನು ಕಾಪಾಡುವ ಉಳಿಸ್ಕೋಬೇಕು ಅಂತೇಳಿ. ಅದನ್ನು ಕಂಡಂತಹ ಈ ಜನರಲ್ ಡಯರ್ ಸೈನಿಕರಿಗೆ ಹೇಳ್ತಾನೆ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಭಾರತೀಯರು ಆ ಬಾವಿಯಲ್ಲಿ ಇಳಿದು ಏನು ಮಾಡ್ತಿದ್ದಾರೆ, ತಮ್ಮ ಪ್ರಾಣವನ್ನು ಉಳಿಸ್ಕೋತಾ ಇದ್ದಾರೆ, ನೀವೇನು ಮಾಡಿ ಅಂತಂದರೆ ಅಲ್ಲಿ ಗುರಿಯಡಿ ಅಂತೇಳಿ ಸೈನಿಕರಿಗೆ ಹೇಳ್ತಾನೆ. ಈ ರೀತಿ ಮಾಡಿದಂತಹ ಜನರಲ್ ಡಯರ್ ಅವತ್ತೇನಂದರೆ ಏನು ಮಾಡಿದ ಅಂತಂದರೆ, ಹಬ್ಬದ ವಾತಾವರಣ ಇರತಕ್ಕಂತಹ ಒಂದು ದಿನವನ್ನು, ಒಂದು ಸಿಖ್ ಸಮುದಾಯದಲ್ಲಿ ಒಂದು ಹೊಸ ವರ್ಷವನ್ನು ಆಚರಿಸ್ತಕ್ಕಂಥ ಒಂದು ಹಬ್ಬವನ್ನು ಕೇವಲ 10 ನಿಮಿಷದಲ್ಲಿ ಏನು ಮಾಡ್ತಾ ಬರ್ತಾನೆ ಅಂತಂದರೆ, ಒಂದು ಹಬ್ಬದ ವಾತಾವರಣವೇ ಸಂಪೂರ್ಣವಾಗಿ ಹೋಗಿ ಸ್ಮಶಾನದ ರೀತಿಯ ಜಲಿಯನ್ ವಾಲಾಬಾಗ್ ಆಗ್ತೈತಿ. 1000 ಜನ ಏನು ಅಂತಂದರೆ ಸತ್ತು ಬಿದ್ದು ಬಿಡ್ತಾರೆ. ಇದನ್ನು ಕಂಡಂತಹ ಅಲ್ಲಿ ಏನು ಅಂತಂದರೆ, ಈ ಒಂದು ಎಲ್ಲ ವಿಚಾರವನ್ನು ಕಂಡಂತಹ ಒಬ್ಬ ವ್ಯಕ್ತಿ ಅಲ್ಲೇ ಇರ್ತಾನೆ. ಅವನ ಹೆಸರೇನು ಅಂತಂದರೆ, ಮುಂದೊಂದಿನ ಈ ದೇಶ ಕಂಡಂಥ ಒಬ್ಬ ಅಪ್ರತಿಮ ಕ್ರಾಂತಿಕಾರಿಯಾಗಿ ಹೊರಹೊಮ್ಮತಾನೆ. ಅವನ ಹೆಸರೇನು ಅಂತಂದರೆ ಸರ್ದಾರ್ ಉಧಮ್ ಸಿಂಗ್, ಮತ್ತು ಇನ್ನೊಬ್ಬ ಯಾರು ಅಂತಂದರೆ ಭಗತ್ ಸಿಂಗ್. ಇವರಿಬ್ಬರು ಜನ ಕ್ರಾಂತಿಕಾರಿಗಳು ಏನು ಅಂತಂದರೆ ಪ್ರೇರಣೆಯಾಗಿದ್ದು ಇದೇ ಒಂದು ಜಲಿಯನ್ ವಾಲಾಬಾಗ್ ಅನ್ನೋದು. ಯಾವ ರೀತಿ ಅಂತಂದರೆ ಆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಯಾವ ರೀತಿ ಮಣ್ಣಾಗಿತ್ತು ಅಂದರೆ ಕೆಂಪು, ಎಲ್ಲ ಮಣ್ಣಿನ ಒಂದು ಕಲರ್ ಯಾವ ರೀತಿಯಾಗಿತ್ತು, ಬಣ್ಣ ಯಾವ ರೀತಿಯಾಗಿತ್ತು ಅಂದರೆ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಅಷ್ಟೊಂದು ಏನಪ್ಪ ಅಂದರೆ ರಕ್ತವನ್ನು ನೆತ್ತರವನ್ನು ಜನರಲ್ ಡಯರ್ ಹರಿಸಿದ್ದ. ಇದನ್ನು ಕಂಡಂತಹ ಹದಿಹರೆಯದ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಉಧಮ್ ಸಿಂಗ್. ಈ ಉಧಮ್ ಸಿಂಗ್ ಏನು ಅಂತಂದರೆ ಅದನ್ನು ಎಲ್ಲವನ್ನ ನೋಡಿರ್ತಾನೆ. ನೋಡಿ ಆ ಒಂದು ಕೆಂಪಾದ ರಕ್ತವನ್ನು, ರಕ್ತಸಿಕ್ತವಾದಂಥ ಮಣ್ಣನ್ನು ಏನು ಮಾಡ್ತಾ ಬರ್ತಾನೆ ಅಂತಂದರೆ ಎತ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ದೇವರ ಜಗ್ಗುಲಿ ಮುಂದೆ ಏನು ಮಾಡ್ತಾನೆ ಅಂತಂದರೆ ಇಟ್ಟು ಪ್ರತಿಜ್ಞೆ ಮಾಡ್ತಾನೆ. ಈ ಬ್ರಿಟಿಷರು ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಏನು ಮಾಡಂದರೆ ಮುಂದೊಂದಿನ ನಾನು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಸೇಡು ತೀರಿಸ್ಕೊಳ್ತೀನಿ ಅಂತೇಳಿ. ಯುವಕರಿಗೆ ಆತ್ಮವಿಶ್ವಾಸ, ನಂಬಿಕೆ ಮತ್ತು ತಾಳ್ಮೆಗೆ ಇರತಕ್ಕಂಥ ಒಂದು ಪ್ರೇರಣೆ ಯಾರು ಅಂತಂದರೆ ಅದು ಉಧಮ್ ಸಿಂಗ್. ಯಾಕೆ ಅಂತಂದರೆ ಸುಮಾರು 21 ಕಾಲ ಏನು ಮಾಡ್ತಾ ಬರ್ತಾನೆ ಅಂತಂದರೆ ಕಾಯ್ತಾನೆ. ಏನು ಅಂತಂದರೆ ಇದಾಗಿ ಸುಮಾರು 21 ನಂತರ ಕಾಯ್ದೆ ಏನು ಮಾಡ್ತಾ ಬರ್ತಾನೆ ಅಂದರೆ 1940 ಮಾರ್ಚ್ 13ಕ್ಕೆ ಏನು ಮಾಡ್ತಾ ಬರ್ತಾನೆ ಅಂತಂದರೆ ಅವರದೇ ದೇಶವಾದಂಥ ಇಂಗ್ಲೆಂಡ್ಗೆ ಹೋಗಿ, ಅವರ ತಾಯ್ನಾಡಾದಂಥ ಇಂಗ್ಲೆಂಡ್ಗೆ ಹೋಗಿ ಏನು ಮಾಡ್ತಾ ಬರ್ತಾನೆ ಅಂತಂದರೆ ಇಬ್ಬರು ಜನ ಇದಕ್ಕೆ ಕಾರಣೀಭೂತರು ಯಾರು ಅಂತಂದರೆ ಒಬ್ಬ ಜನರಲ್ ಡಯರ್ ಮತ್ತು ಅಲ್ಲಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಅಂತ ಮೈಕಲ್ ಓಡ್ವಯರ್. ಇವರಿಬ್ಬರು ಏನು ಮಾಡಿದರು ಅಂತಂದರೆ ಈ ಜಲಿಯನ್ ವಾಲಾಬಾಗ್ಗೆ ಏನು ಮಾಡಿದರು ಅಂದರೆ ಕಾರಣೀಭೂತರಾಗಿದ್ದರು. ಅಷ್ಟೋತ್ತರಲ್ಲಿ ಏನು ಅಂತಂದರೆ ಕೆಲವೇ ದಿನಗಳ ಈ ಒಂದು ವಿಚಾರ ಆಗಿ ಕೆಲವೇ ದಿನಗಳ ಈ ಜನರಲ್ ಡಯರ್ ಅಂದರೆ ಪ್ಯಾರಾಲಿಸಿಸ್ಗೆ ತುತ್ತಾಗಿ ಏನು ಅಂತಂದರೆ ಲಕ್ವ ಹೊಡೆಸಾಯ್ತಾನೆ. ನಂತರದಲ್ಲಿ ಏನು ಅಂತಂದರೆ ಇವನೊಬ್ಬನು ಉಳಿದಿರ್ತಾನೆ. ನಂತರದಲ್ಲಿ 1940 ಮಾರ್ಚ್ 13ಕ್ಕೆ ಏನು ಮಾಡ್ತಾ ಬರ್ತಾನೆ ಅಂದರೆ ಇವರ ಇಂಗ್ಲೆಂಡ್ಗೆ ಹೋಗಿ, ಇವರ ತಾಯ್ನಾಡಿಗೆ ಹೋಗಿ ಏನು ಮಾಡ್ತಾ ಬರ್ತಾನೆ ಅಂದರೆ ಈ ಮೈಕಲ್ ಡೊಯರ್ನ ಕೊಲ್ತಾನೆ. ಹೆಂಗೆ ಕೊಲ್ತಾನೆ ಅಂತಂದರೆ ಅವತ್ತು ಒಂದು ದೊಡ್ಡ ಒಂದು ಅಲ್ಲಿ ಆ ಒಂದು ಕ್ಯಾಸ್ಟನ್ ಹಾಲ್, ಒಂದು ಲಂಡನ್ನ ಕ್ಯಾಸ್ಟನ್ ಹಾಲ್ನಲ್ಲಿ ಅತ್ಯಂತ ದೊಡ್ಡ ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಏನು ಅಂತಂದರೆ ಇವಾಗೇನು ಮಾಡಿದ್ರು ಅಂದರೆ ಸನ್ಮಾನ ಮಾಡ್ತಿದ್ರು, ಮೈಕಲ್ ಓಡೆಯವರಿಗೆ ಸನ್ಮಾನ ಮಾಡ್ತಿದ್ರು. ಅದನ್ನು ಕೇಳಿದಂತಹ ಈ ಉಧಮ್ ಸಿಂಗ್ ರೊಚ್ಚಿಗೆದ್ದು ಏನು ಮಾಡ್ತಾ ಬರ್ತಾನೆ ಅಂತಂದರೆ ತನ್ನ ಸ್ನೇಹಿತನಿಂದ ಸುದ್ದಿಯನ್ನು ತಿಳ್ಕೊಂಡು ಹೋಗಿ ಒಂದು ರೈಫಲ್ನಿಂದ ಏನು ಮಾಡ್ತಾ ಬರ್ತಾನೆ ಅಂತಂದರೆ 3 ತನ್ನ ಅವನ ಎದೆಗೆ ಏನು ಮಾಡ್ತಾನೆ ಅಂದರೆ ಗುಂಡಿಟ್ಟು ಹೊಡೆದು ಅವನು ಕೊಂದು ಬಿಡ್ತಾನೆ. ಕೊಂದಾಗ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಭಯಭೀತರಾಗ್ತಾರೆ. ಅವ್ರು ಹೇಳ್ತಾನೆ, ನನ್ನ ದ್ವೇಷ ಇರುವುದು ಇವರ ಮೇಲೆ, ನನ್ನ ತಾಯ್ನಾಡಿಗೆ ಅನ್ಯಾಯ ಮಾಡಿದಂಥ ಈ
ಮೈಕಲ್ ಡೊಯರ್ ಮೇಲೆ ನಿಮಗಲ್ಲ ಅಂತೇಳಿ ನಂತರದಲ್ಲಿ ಅವನನ್ನು ಏನು ಮಾಡ್ತಾ ಬರ್ತಾರೆ ಅಂತಂದರೆ ಗಲ್ಲಿಗೆ ಏರಿಸ್ತಾರೆ, ಗಲ್ಲು ಶಿಕ್ಷೆ ಮಾಡಿ ಅವನ ಗಲ್ಲಿಗೆ ಏರಿಸ್ತಾರೆ. ಗಲ್ಲಿಗೆ ಏರಿಸಿದ ಎಷ್ಟೋ ವರ್ಷಗಳ ನಂತರ ಅವನ ಅವಶೇಷಗಳನ್ನ ಭಾರತಕ್ಕೆ ತಂದು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಟ್ಲೇಜ್ ನದಿಯ ತೀರದಲ್ಲಿ ಅವನೇನು ಮಾಡ್ತಾರೆ ಅಂತಂದರೆ ಅವನ ಅವಶೇಷಗಳನ್ನು ಒಂದು ನದಿಗೆ ಹರಿಸ್ತಾರೆ. ಇನ್ನು ಉಳಿದಂಥ ಅವಶೇಷಗಳನ್ನ ಜಲಿಯನ್ ವಾಲಾಬಾಗ್ ಪಕ್ಕದಲ್ಲೇ ಒಂದು ಮಂದಿರವನ್ನು ಮಾಡಿ ಅದಕ್ಕೇನು ಅಂತಂದರೆ ಸ್ವತಂತ್ರ ಹೋರಾಟಗಾರರ ಮಂದಿರ ಅಂತ ಕರೀತಾರೆ ಈ ಉಧಮ್ ಸಿಂಗ್ನ. ನಂತರ ಇದಾದ ನಂತರದಲ್ಲಿ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪತ್ರಿಕೆಯಾದಂತಹ ಟೈಮ್ಸ್ ಆಫ್ ಲಂಡನ್ ಈ ಸರ್ದಾರ್ ಉಧಮ್ ಸಿಂಗ್ನ ಒಂದು ಕಾರ್ಯವನ್ನು ಪ್ರಶಂಸನೆ ಮಾಡಿ ಏನಂತ ಹೇಳ್ತಾ ಅಂದರೆ ಸ್ವತಂತ್ರಕ್ಕಾಗಿ ಮಾಡಿದಂಥ ಹೋರಾಟ ಅಂತೇಳಿ ಟೈಮ್ಸ್ ಆಫ್ ಲಂಡನ್ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ ಈ ಒಂದು ಕಾರ್ಯ ಹುಚ್ಚುತನದ ಕಾರ್ಯ ಅಂತ ಹೇಳ್ತಾರೆ. ಇದರಿಂದಾಗಿ ಮಹಾತ್ಮ ಗಾಂಧೀಜಿಯವರು ವಿರೋಧವನ್ನು ಇಡೀ ಭಾರತದಂತ ಏನು ಅಂತ ವ್ಯಕ್ತಪಡಿಸ್ತಾರೆ. ನಂತರದಲ್ಲಿ ಏನು ಅಂತಂದರೆ ಈ ಒಂದು ವಿಚಾರ, ಈ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ವಿಚಾರ ಯಾವ ರೀತಿ ಇತ್ತು ಅಂತಂದರೆ ನಿಮ್ಗೆ ಹೇಳ್ತಾ ಬಂದಿದ್ದೆ ಜನರಲ್ ಡೈಯರ್ ಅನ್ನೋ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದ್ದ ಅಂತಂದರೆ ಅದು ಇಷ್ಟಕ್ಕೆ ಮುಗಿಲಿಲ್ಲ. ಏನು ಅಂತಂದರೆ ಕ್ರಾಲಿಂಗ್ ಆರ್ಡರ್ ಅಂತ ಒಂದು ಹೊಸ ಕಾಯ್ದೆಯನ್ನು ತಂದಿದ್ದ. ಯಾಕೆಂದರೆ ಮಿಸ್ ಸೇರ್ವುಡ್ ಅನ್ನೋ ಒಂದು ಆಂಗ್ಲ ಮುಖ್ಯೋಪಾಧ್ಯಾಯ ಮೇಲೆ ಭಾರತೀಯ ಸ್ವತಂತ್ರ ಹೋರಾಟಗಾರರು ದಾಳಿ ಮಾಡಿದ್ರು, ಅವ್ರು ಗಾಯಗೊಳಿಸಿದ್ರು ಅಂತ ಹೇಳ್ತಾ ಬಂದಿದ್ದೆ. ಅದನ್ನು ಕಂಡಂತಹ ಜನರಲ್ ಡೈಯರ್ ಅವಳ ಒಂದು ಕುಚಿತವಾರಿಯನ್ ಅನ್ನೋ ಒಂದು ಮಾರ್ಗದಲ್ಲಿ ಅವಳ ಒಂದು ಮನೆ ಇತ್ತು. ಆ ಮನೆಯ ಮಾರ್ಗದಲ್ಲಿ ಯಾರಾದರೂ ಭಾರತೀಯರು ಹೋಗಬೇಕಾಗಿತ್ತು ಅಂತಂದರೆ ನಡ್ಕೊಂಡು ಹೋಗೋ ಆಗಿರಲಿಲ್ಲ, ತೆವಳುಕೊಂಡು ಅಥವಾ ಅಂಬೆಗಾಲು ನೆಟ್ಕೊಂಡು ಹೋಗಬೇಕಾಗಿತ್ತು. ಇಂಥ ಪರಿಸ್ಥಿತಿಯನ್ನು ಯಾರು ತರ್ತಾರೆ ಅಂತಂದರೆ ಜನರಲ್ ಡೈಯರ್ ತರ್ತಾನೆ. ನಂತರದ ದಿನಗಳಲ್ಲಿ ಇದೆಲ್ಲವೂ ಕೂಡ ಆದ ನಂತರದಲ್ಲಿ ಭಾರತೀಯರು ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಾಗ ಇದಕ್ಕೊಂದು ಸಮಿತಿಯನ್ನು ಮಾಡ್ರಿ ಅಂತೇಳಿ ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಯಾವುದು ಅಂತಂದರೆ ಹಂಟರ್ ಆಯೋಗ. ಹಂಟರ್ನ ಒಂದು ಮುಖ್ಯಸ್ಥದಲ್ಲಿ ಹಂಟರ್ ಆಯೋಗವನ್ನು ಮಾಡ್ತಾರೆ. ಈ ಆಯೋಗದಲ್ಲಿ ಏನು ಅಂದರೆ ಸರ್ ಸುಲ್ತಾನ್ ಅಹಮದ್ ಅವರು ಇರ್ತಾರೆ, ಭಾರತೀಯರು ಕೂಡ ಇರ್ತಾರೆ. ಸರ್ ಸುಲ್ತಾನ್ ಅಹಮದ್ ಅವರು ಇರ್ತಾರೆ, ಚಮೂಲ್ ವಾಲ್ ಸಟಲ್ವಾಡ್ ಅವರು ಇರ್ತಾರೆ, ನಂತರ ಪಂಡಿತ್ ಜಗತ್ನಾರಾಯಣ್ ಏನು ಅಂತಂದರೆ ಮೂರು ಜನ ಭಾರತೀಯರು ಇರ್ತಾರೆ. ನಂತರದಲ್ಲಿ ಒಟ್ಟಾಗಿ 8 ಜನ ಏನು ಅಂತಂದರೆ ಇದಕ್ಕೆ ಸದಸ್ಯರು ಇರ್ತಾರೆ. ಯಾವಾಗ ಇದನ್ನು ಮಾಡ್ತಾರೆ ಅಂತಂದರೆ 1919 ಅಕ್ಟೋಬರ್ 19ಕ್ಕೆ ಇದನ್ನು ಏನು ಅಂತಂದರೆ ಮಾಡ್ತಾರೆ. ಇದರ ಯಾವಾಗ ಇದೊಂದು ವರದಿ ಕೊಡ್ತಾರೆ ಅಂತಂದರೆ ಈ ಹಂಟರ್ ಆಯೋಗ ಯಾವಾಗ ವರದಿ ಕೊಡುತ್ತೆ ಅಂತಂದರೆ ನಂತರ ದಿನಗಳಲ್ಲಿ 1920 May 26 ಏನು ಅಂತ ತನ್ನ ವರದಿಯನ್ನು ಕೊಡ್ತೈತಿ. ವರದಿಯಲ್ಲಿ ಏನು ಹೇಳ್ತೈತಿ ಅಂದರೆ ಸುಮಾರು ಕೇವಲ 379 ಜನ ಸತ್ತಾರ, 1000ಕ್ಕಿಂತ 1000ಷ್ಟೇನು ಜನ ಸತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನು ವಿರೋಧ ಮಾಡಿದಂತಹ ಮದನ ಮೋಹನ್ ಮಾಳ್ವಿ ಆಗಿರ್ಬೋದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ಬೋದು, ಏನು ಮಾಡ್ತಾರೆ ಅಂತಂದರೆ ನಮ್ಮದೇ ಆದಂಥ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮದೇ ಆದಂಥ ಒಂದು ಸಮಿತಿಯನ್ನು ಮಾಡ್ತೀವಿ ಅಂತೇಳಿ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ, ಅಬ್ಬಾಸ್ ತ್ಯಾಬ್ಜಿಯವ್ರ ನೇತೃತ್ವದಲ್ಲಿ, ಮೋತಿಲಾಲ್ ನೆಹರು ಆಗಿರ್ಬೋದು, ಚಿತ್ತರಂಜನ್ ದಾಸ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ತಮ್ಮದೇ ಆದಂಥ ಒಂದು ಸಮಿತಿಯನ್ನು ಮಾಡಿ 1700 ಜನರನ್ನು ಏನು ಮಾಡ್ತಾರೆ ಅಂತಂದರೆ 1700 ಜನರನ್ನು ಏನು ಮಾಡ್ತಾರೆ ಅಲ್ಲಿ ಸಂಪರ್ಕ ಮಾಡಿ ಅವರಲ್ಲಿ 700 ಜನರ ಲಿಖಿತ ರೂಪದ ಒಂದು ಅನಿಸಿಕೆಯನ್ನು ಪಡ್ಕೊಂಡು ಸುಮಾರು 1500 ಜನ ಏನು ಅಂತಂದರೆ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಏನಾಗಿದ್ದು ಅಂದರೆ ತೀರ್ಕೊಂಡಿದ್ರು ಅಂತ ಹೇಳ್ತಾ ಬರ್ತಾರೆ, ಮೃತಪಟ್ಟಿದ್ರು ಅಂತ ಹೇಳ್ತಾ ಬರ್ತಾರೆ. ನಂತರದಲ್ಲಿ ಏನಾಗ್ತಾ ಬರ್ತೈತಿ ಅಂತಂದರೆ ಈ ಹಂಟರ್ ಆಯೋಗ ಆಯಿತು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವೂ ಆಯಿತು, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಕೇಳ್ತಾರೆ ಎಲ್ಲವೂ ಮುಕ್ತಾಯ ಆಗ್ತಾ ಬಂತು. ನಂತರದಲ್ಲಿ ಏನು ಅಂತಂದರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವುದು ಅಂತೇಳಿ ಭಾಳ ಜನ ಕೇಳ್ತಾ ಬರ್ತಾರೆ, ಕರ್ನಾಟಕದಲ್ಲಿ ಆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವುದು ಅಂತೇಳಿ. 1938 April 26 ಎಲ್ಲಿ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದ್ರಾಶ್ವತ ಅನ್ನೋದು, ವಿದ್ರಾಶ್ವತ ಅನ್ನೋ ಒಂದು ಊರಿನಲ್ಲಿ ಒಂದು ಹಳ್ಳಿಯಲ್ಲಿ ಏನಾಗ್ತಾ ಬಂದಿತ್ತು ಅಂತಂದರೆ ಅವತ್ತಿನ ದಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕರ್ತರು ಧ್ವಜಾರೋಹಣವನ್ನು ಮಾಡಿದ್ರು. ಅದನ್ನು ಕಂಡಂತಹ ಬ್ರಿಟಿಷರು ಅಲ್ಲಿಗೆ ಬಂದು ಸುಮಾರು 95 ಸುತ್ತಿನ ಗುಂಡುಗಳನ್ನು ಹಾರಿಸಿ 30ಕ್ಕಿಂತ ಹೆಚ್ಚು ಜನರನ್ನು ಏನು ಮಾಡಿದ್ರು ಅಂತಂದರೆ ಬಲಿ ತಗೊಂಡ್ರು. ಇದನ್ನೇನಂತ ಕರಿತಾ ಬರ್ತೀವಿ ಅಂತಂದರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತಾ ಬರ್ತೀವಿ. ನಂತರದಲ್ಲಿ ಏನು ಅಂತಂದರೆ ಅರೇಪ ರಮೇಶನ್ ಅನ್ನೋ ಒಂದು ಆಯೋಗವನ್ನು ಮಾಡ್ತಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ. ಇದೆಲ್ಲವೂ ಕೂಡ ಏನು ಅಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅನ್ನೋದಾಗ್ತಾ ಬಂತು. ಇದೇನು ಅಂತಂದರೆ ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ರೋಚಕವಾದಂತಹ ಕತೆ. ಈ ಕಥೆಯನ್ನು ಎಲ್ಲರೂ ಕೇಳ್ತಾ ಬರ್ರಿ ಮತ್ತು ಚಿಕ್ಕ ಮಕ್ಕಳಿಗೆ ಹೇಳ್ರಿ, ಯಾಕಂದರೆ ನಮ್ಮ ಸ್ವತಂತ್ರದ ಕೆಲವು ವಿಷಯಗಳು ಗೊತ್ತಾಗಲಿ ಅನ್ನೋ ಒಂದು ವಿಚಾರಧಾರೆಯಲ್ಲಿ. ಇದು ಏನು ಅಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.